Hi friends, welcome back to my channel. Ivattin vlog shuru maartta idini, evening vlog. So last vlog alli papudu photo shoot maadisidantadu video na share madide, tumbha jana ishtapatri papa photos nellarnu. So bani ivattin vlog shuru maadana. Ivattina vlog nimge ond salpa adru ishta adre like maadi, share maadi and subscribe maadkonilla antadre ivagle ivagle subscribe maadkoli. Okay. ಈ ಸೀರೆ ಅವತ್ತೇ ಹೇಳಿದೆ ಬಿಚ್ಚಣ ಬಿಚ್ಚಣ ಅಂತ, ಇನ್ನೂ ಬಿಚ್ಚಕ್ಕಾಗ್ತಲ್ಲ. ಪಾಪನ ಅದ್ರಲ್ಲಿ ಮಲಗಿಸ್ತಾನೂ ಇಲ್ಲ. ನಮ್ಮ ಮನೆಯಲ್ಲಿ ಹಿಂಗೆ ಬಿಚ್ಚಣ ಅನ್ಕೊಂದಿನ ಅದು ನೋಡಿದಾಗ ಮತ್ತೆ ಅದ ಇನ್ನೊಂದು ಏನಾದ್ರು ಕೆಲಸ ಬಂದ ತಕ್ಷಣ ಅಲ್ಲೇ ಮರ್ತೋಗ್ಬಿಡ್ತೀನಿ. ಹಿಂಗೆ ಟೈಮ್ ಬಂದು 5:30, ಸೇಮ್ ನನ್ನ ಮಗ ಬರೋ ಟೈಮ್ ಆಯಿತು. ಸೊ ಅದರಿಂದ ಎಲ್ಲ ಹೆಂಗೆ ಅಂದರೆ ಸ್ನಾನ ಮಾಡಿ ಮಲ್ಕೊಂಡಿದ್ದು, ಊಟ ಮಾಡಿ ಮಲ್ಕೊಂಡಿದ್ದು, ಹಿಂಗೆ ಮಾಡಿ ಇವಾಗ ಎದ್ದಳ್ತೀವಿ. ಅಲರ್ಟ್ ನಾನು ನಮ್ಮ ಮೊಮ್ಮಗ ಹೆಂಗೆ ಅಂತಂದರೆ, ಬೆಳಗ್ಗೆ ಎಲ್ಲರೂ ಕಳಿಸಿದ್ಮೇಲೆ ಸಂಜೆ ಎಲ್ಲರೂ ವಾಪಸ್ ಬರ್ತಾರಲ್ಲ, ಆವಾಗಲೇ ಎಲ್ಲರೂ ಅಲರ್ಟ್ ಆಗೋದು. ಬೆಳಗ್ಗೆ ಅವ್ರು ಹೋಗಿ ಕಳಿಸೋವ್ರಿಗೂ, ಅವ್ರನ್ನ ಸ್ಕೂಲಿಗೆ ಆಫೀಸಿಗೆ ಕಳಿಸೋವ್ರಿಗೂ ಒಂಥರ, ಅವ್ರು ಬರುವಾಗ ಇನ್ನೊಂಥರ, ಅಯ್ಯೋ ಅವ್ರು ಬರ್ತಾಯಿದಾರಲ್ಲ ಪಪ್ಪ ಏನಾದ್ರು ಮಾಡ್ಕೊಡೋಣ ಆ ಥರ. ಸೋಮು ಬರುವಾಗ ಏನಾದ್ರು ಪಪ್ಪ ತಿನ್ನೋಕ್ಕೆ ಸ್ನ್ಯಾಕ್ಸ್ ಇದೆಯಾ ಅಂತ ಯೋಚನೆ ಮಾಡ್ತೀವಿ. ರಕ್ಷಿತ್ ಬರುವಾಗ ಅವನಿಗೆ ಕಾಫಿ ಬಿಸ್ಕೆಟು ಬ್ರೆಡ್ಡು ಈ ರೀತಿ ಇದೆಯಾ ಅಂತ ಯೋಚನೆ ಮಾಡ್ತೀವಿ. ಹಿಂಗೆ ಬಟ್ಟೆಗಳು ಮಳೆ ಇದ್ದಿದ್ದರಿಂದ ಬಟ್ಟೆಗಳು ಬೇಗ ಒಣಗ್ತಾನೆ ಇಲ್ಲ. ಅಮ್ಮ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕು ಹಾಕು ಅಂತಲೇ ಇರು, ಒಣಗಾಕ್ಬಿಟ್ಟಾರಾಗಲಿ, ಒಣಗಾಕು ಒಣಗ ಅಂತ ಸರಿ ಬಟ್ಟೆ ಹಾಕು ವಾಷಿಂಗ್ ಮಿಷಿನ್ಗೆ ಅಂತ ಹೇಳ್ತಾನೆ ಇದ್ರು. ನಾನು ಇನ್ನೂ ಅಮ್ಮ ಅದು ಒಣಗಿಲ್ಲ ಮಮ್ಮಿ ನೋಡೋಣ ಇರ್ರಿ ಅಂತ ಹೇಳಿದೆ. ಹಾಕಿದ್ರೆ ಎಲ್ಲ ಹೊಟ್ಟೆನೂ ಒಟ್ಟಿಗೆ ಹಾಕ್ಬಿಡ್ತಾರೆ ಇದಕ್ಕೆ ವಾಷಿಂಗ್ ಮಿಷಿನ್ಗೆ. ಇದನ್ನು ಡ್ರೈಗೆ ಹಾಕಿದ್ವಿ ಪಾಪುದಲ್ವಾ, ಪಾಪುದು ಕೈಯಲ್ಲೇ ಹ್ಯಾಂಡ್ ವಾಶ್ ಮಾಡೋವಂಥದ್ದು. ಸೊ ನೆನ್ನೆ ಒಂದು ಒಣಗಾಕಿದ್ವಿ, ಇವತ್ತೊಂದು ಒಣಗಾಕೋರೆ ಅದು ಒಣಗಿಲ್ಲ ಇನ್ನೂ. ಅದೇ ವಿಚಾರ, ಬೇಗ ಬೇಗ ಒಣಗಲ್ಲ. ಈ ಎಂತ ಇದರಲ್ಲಿ ಮಳೆಗಾಲದಲ್ಲಿ ಹೆಂಗೆ ಅಂದರೆ ಬಾಣ್ತನ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಲ್ವಾ. ಆದರೆ ಈ ಬಟ್ಟೆ ಒಣಗಿಸೋದೇ ದೊಡ್ಡ ತಲೆನೋವು. ಬಾಣ್ತಿ ಅಂದಾಗ ಮನೆಯಲ್ಲಿ, ನಮ್ಮ ಮನೆ ನಿಜ ಹೇಳ್ತೀನಿ, ಡೈಲಿ ಎಷ್ಟು ಬಟ್ಟೆಗಳು ಬೀಳ್ತಾ ಇದ್ದಾವೆ ಗೊತ್ತಾ. ನಾನು ಮಮ್ಮಿ ಎಷ್ಟು ಬಟ್ಟೆಗಳು ಮಮ್ಮಿ ಅಲ್ಲಿ ಒಣಗಾಕೋಕ್ಕೆ ಜಾಗನೇ ಇಲ್ಲ, ಆ ಲೆವೆಲಲ್ಲಿದೆ ಅಲ್ಲೆಲ್ಲ ಫುಲ್ ಆಗಿ ಆ ತಂತಿನಲ್ಲಿ, ಮತ್ತು ಇಲ್ಲಿ ಗ್ರಿಲ್ ಮೇಲೆ ಇಲ್ಲೆಲ್ಲ ಬಟ್ಟೆ ಒಣಗಾಕೋರೆ, ಅಲ್ಲಿ ಒಂದು ಚೂರು ಖಾಲಿ ಇಲ್ಲ ಗೊತ್ತಾ, ಹಂಗೆ ಬಟ್ಟೆ ಒಣಗಾಕಿರೋದು. ಆದರೆ ಮತ್ತೆ ಅಷ್ಟೇ ಬಟ್ಟೆಗಳಿರ್ತವೆ ನಾಳೆ ಅಷ್ಟೊತ್ತಿಗೆ, ಏನಪ್ಪ ಅಯ್ಯೋ ಅಂತ ಅಂದ್ಕೊಂಡೆ. ಓಕೆ, ಇವಾಗ ನನ್ನ ಮುದ್ದು ಲಕ್ಕಿ ಇಲ್ಲಿ ಮಲ್ಕೊಂಡಿದ್ದಾಳೆ, ಮಲಗಿಸ್ಕೊಂಡಿದ್ದೆ ನಾನು ಇವಾಗ ಎದ್ದು ಬಂದೆ. ಆ್ಯಂಡ್ ಅಮ್ಮ ಏನು ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಬನ್ನಿ. ಸೊ ಮಮ್ಮಿ ಬಂದುಬಿಟ್ಟು ಏನೋ ಹೊಸ ಟೆಕ್ನಿಕ್ಕು, ಅಮ್ಮ ಏನು ಹೇಳಿದ್ರು ಅದಕ್ಕೆ ಇದು 10 ನಿಮಿಷ ಲೇಟ್ ಆಗಿದೆ, 5:30 ಇವಾಗ ಕರೆಕ್ಟಾಗಿ ಟೈಮು, 10 ನಿಮಿಷ ಸ್ಲೋ ಆಗಿ ನಡೀತಾ ಇದೆ ಗಡಿಯಾರ. ನಮ್ಮಮ್ಮ ನೆನ್ನೆಯಿಂದನಾ ಇವತ್ತಿಂದನಾ? ನೆನ್ನೆಯಿಂದನಾ? ಸಾಕು ಸಾಕು ಸಾಕು, ಒಂಚೂರು ಇರಲಿ ಬಿಡ್ರಿ ಅದಕ್ಕೆನೆ ಪರವಾಗಿಲ್ಲ. ಅಂದರೆ ಅಮ್ಮ ನೆನ್ನೆಯಿಂದ ಕೆನೆ ತೆಗ್ದಿಡ್ತಾ ಇದ್ದಾರೆ. ಯಾಕೆ ಅಂದರೆ ಮೊಮ್ಮಗಳಿಗೆ ಮನೆಯಲ್ಲೇ ಬೆಣ್ಣೆ ಮಾಡಿ, ಅವಳು ಊಟ ಮಾಡೋಷ್ಟೊತ್ತಿಗೆ ಮನೆಯಲ್ಲೇ ತುಪ್ಪ ಮಾಡಿ ರೆಡಿ ಮಾಡಿ ಇಡಬೇಕಂತೆ, ಹೋಮ್ ಮೇಡ್ ತುಪ್ಪ ಮಾಡಬೇಕಂತೆ. ಅದಕ್ಕೆ ಡೈಲಿ ಕೆನೆನ ಕಾಯಿಸಿ ಕಾಯಿಸಿ ಎತ್ತಿಡ್ತಾ ಇದ್ದಾರೆ. ಇಲ್ಲಿ ಮಧ್ಯಾಹ್ನ ಎಲ್ಲ ಪ್ಯಾಕ್ ಅಂದರೆ ಏನಂದ್ರೆ ಬೆಳಿಗ್ಗೆನೇ ಏನು ಹಾಲು ಕಾಯಿಸಿರೋದಲ್ಲ ಇದು, ಎಲ್ಲ ಕೆಲಸನು ಮುಗಿಸಿ ಫ್ರೀ ಮಾಡಿಕೊಂಡು ಆಮೇಲೆ ಮಧ್ಯಾಹ್ನ ಎಷ್ಟೊತ್ತಿ ಮಮ್ಮಿ? 12 ಗಂಟೆಗೆ 12:30 ಕಾಯ್ಲಿಕ್ಕಿಟ್ರು. ಎಲ್ಲ ಎಲ್ಲ ಕೆಲಸ ಮುಗ್ತಿತ್ತಲ್ಲ, ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ, ಪೂಜೆನ ಮಧ್ಯಾಹ್ನ ಮಾಡಿದ್ರು, ಪೂಜೆ ಮಾಡ್ಕೊ ಬಂದು ಲೈಟ್ ಆದ್ಮೇಲೆ ಮಾಡಾದ್ಮೇಲೆ ಆಮೇಲೆ ನಿಧಾನ ಸಣ್ಣ ಊರಿನಲ್ಲಿ ಹಾಲನ್ನ ಬಿಸಿ ಮಾಡಿ ಇನ್ನೊಂದು 1/2 ಗಂಟೆ ಇಟ್ಟಿದ್ರು ಸಣ್ಣ ಊರಿನಲ್ಲಿ, ಅದು ಕುದ್ದು ಕುದ್ದು ಚೆನ್ನಾಗಿ ಕೆನೆ ಕಟ್ಟುತ್ತೆ. ಮತ್ತು ಇನ್ನೊಂದೇನಂದರೆ ಈ ಬ್ಲೂ ಕಲರಲ್ಲಿ ಅಷ್ಟಾಗಿ ಕೆನೆ ಬರಲ್ಲ, ಬರುತ್ತೆ ತೆಳು ಬರುತ್ತೆ, ಮತ್ತು ಗ್ರೀನ್ ಕಲರಲ್ಲಂತೂ ಬರೋದೇ ಇಲ್ಲ. ರೆಡ್ ಕಲರ್ ತರಿಸ್ತಾ ಇದ್ದಾರೆ ಹಾಲು, ತುಂಬ ದಿನದಿಂದ ರೆಡ್ ಕಲರ್ ತರಿಸ್ತಾ ಇರೋದ್ರಿಂದ ನಾನು ಐಡಿಯಾ ಕೊಟ್ಟೆ, ಮಮ್ಮಿ ಹಿಂಗೆ ಮಾಡ್ಬೋದಲ್ವಾ ಸುಮ್ಮನೆ, ಯಾಕೆ ಕೆನೆ ತೆಗ್ದಿಡ್ರಿ ಇಲ್ಲಾಂತಂದರೆ ಮುಖಕ್ಕೆ ಪಾಪು ಫೇಸ್ಗೆ ಅಪ್ಲೈ ಮಾಡೋದಕ್ಕೆ ಕೆನೆ ಇದ್ರೂ ಒಳ್ಳೆಯದೇ ಅಲ್ವಾ ಅಂತೆಲ್ಲ ಹೇಳಿದೆ ಅಮ್ಮಗೆ. ಅದಕ್ಕೋಸ್ಕರ ಇವಾಗ ನೆನ್ನೆಯಿಂದ ಕೆನೆ ತೆಗಿಲಿಕ್ಕೆ ಶುರು ಮಾಡಿದ್ದಾರೆ. ಓಕೆ, ಇಲ್ಲಿ ಹೆಸರುಕಾಳು ಮೊಳಕೆ ಕಟ್ಟಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಮೊಳಕೆ ಬಂದಿಲ್ಲ, ನಾಳೆ ಮೊಳಕೆ ಬರುತ್ತೆ. ಜೊತೆಗೆ ಇವಾಗ ಅಮ್ಮಮ್ಮಗೆ ಬರ್ತಾನಲ್ಲ, ಸೇಮ್ ಹಾಲು ಬಿಸಿಗಿಟ್ಟಿದ್ದಾರೆ. ನಾನು ಬಂದು ಇವಾಗ ಪಾಪಾಗೆ, ಸಾರಿ ನಾನು ಬಂದಿವಾಗ ಇನ್ಸ್ಟಾಮಾರ್ಟಿಂದ ಬುಕ್ ಮಾಡಿದ್ದೆ ಇದನ್ನು, ತರಕಾರಿ ಸ್ವಲ್ಪ ಮನೆಗೆ ಬೇಕಾಗಿರೋ
ಸಾಮಾನುಗಳು ಬೇಕಿತ್ತು, ಅದೆಲ್ಲ ಬುಕ್ ಮಾಡಿದ್ದೀನಿ. ಏನೇನು ತರಿಸಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇನ್ಸ್ಟಾಮಂಟ್ ಇದೆ, ಸ್ವಿಗ್ಗಿ ಇನ್ಸ್ಟಾಮಂಟ್ ಇದೆ. ವಿತಿನ್ ನಮ್ಮ ಏರಿಯಾಯಿಂದ ವಿತಿನ್ 45 ಮಿನಿಟ್ಸಲ್ಲಿ ಬಂದ್ಬಿಡುತ್ತೆ, ಡೆಲಿವರ್ ಮಾಡಿಬಿಡ್ತಾರೆ. ಸೊ ಇವಾಗ ತಂದುಕೊಟ್ಟೋದ್ರು ಜಸ್ಟು, ಅದು ತಂದುಕೊಟ್ಟೋದ್ಮೇಲೆ ನಾನು ವ್ಲಾಗ್ ಶುರು ಮಾಡಿದ್ದು. ಸೊ ಏನೇನು ತರಿಸ್ತೀನಿ ಅಂತ ತೋರಿಸ್ತೀನಿ, ಮತ್ತು ಹೇಗಿದೆ ಚೆನ್ನಾಗಿದೆಯಲ್ಲ ಅನ್ನೋದು ಕೂಡ ತೋರಿಸ್ಬಿಡ್ತೀನಿ. ಓಕೆ, ಈ ಥರ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ತಾರೆ. ಹೀರೆಕಾಯಿ ತರಿಸಿದ್ದೀನಿ, ಹೀರೆಕಾಯಿ ಓಪನ್ ಮಾಡಿ ನೋಡೋಣ. ಅದೇನು ಗೊತ್ತಾ, ಅದು ಗಂಟಾಗಿ ತಗೊಂಡಿರ್ತಾರಲ್ಲ, ಆ ಗಂಟು ಬಿಚ್ಚೋದೇ ದೊಡ್ಡ ಟಾಸ್ಕ್ ಅಂತ ಅಂದರೆ ಬ್ರಹ್ಮಗಟ್ಟು ಇದ್ದ ಬ್ರಹ್ಮಗಟ್ಟು ಇದ್ದಂಗೆ ಐತಂತೆ. ಇಲ್ಲ, ಆ ಲೆವೆಲ್ಗೆ ಹಾಕಿರೋದು ನಿಜ ಇಲ್ಲಿ. ಆದ್ರೆ ಹೆಂಗ್ ಮನ್ಸಿಗೆ ಬಂದಿಲ್ವಾ ಪುಟ್ಟವ್ರ, ಅವ್ರು ಇಟ್ಕೊಂಡ್ ಬರ್ಬೇಕಲ್ಲ ನಮ್ಗೆ ಅದನ್ನೆಲ್ಲ, ಪಾಪ ಇಷ್ಟು ಭಾರನ ಇಟ್ಕೊಂಡ್ ಬರ್ಬೇಕು ಅವರು. ಓಕೆ, ನಾನು ಬಂದು 1/2 ಕೆಜಿ ಹೀರೆಕಾಯಿ ಆರ್ಡರ್ ಮಾಡಿದ್ದೆ, ಚೆನ್ನಾಗಿದೆ ಹೀರೆಕಾಯಿ. ಟೊಮೊಟೋ ಜೊತೆಗೆ ಎಣ್ಣೆ ಅಂತೂ ಗಗ್ನಕ್ಕೆ ಹೋಗೈತೆ, ಎಣ್ಣೆ ಪ್ಯಾಕೆಟ್ ಆರ್ಡರ್ ಮಾಡಿದ್ದೆ. ನೆಕ್ಸ್ಟ್ ಒಂದು ಹೂಕೋಸು, ನೆಕ್ಸ್ಟ್ ಕರಿಬೇವು ಬಂದ ಮದ. ಕರಿಬೇವು ಇದೆ ಎಷ್ಟು ಗೊತ್ತಾ, 4 ರೂಪಾಯಿ ಅಷ್ಟೇ ಇದು ಕರಿಬೇವು. ಹೆಂಗಿದೆ, ಚೆನ್ನಾಗಿದಲ್ಲ, ಎಷ್ಟೊಂದಿದೆ. ಇದೇನೇ ಅಂದ್ರೂ 10 ರೂಪಾಯಿ 20 ರೂಪಾಯಿ ಕಮ್ಮಿ ಇಲ್ಲ ಅಂತಾರೆ ನಾನು ಸೂಪರ್ ಮಾರ್ಕೆಟ್ ಹೋದ್ರೆ. ಮತ್ತೆ ಫ್ರೆಶ್ ಆಗೂ ಕೂಡ ಇದೆ, ನೀಟಾಗಿ ರೀತಿ ಪ್ಯಾಕ್ ಮಾಡಿರ್ತಾರೆ. 4 ರೂಪಾಯಿ ಅಷ್ಟೇ ಇದು ಕರಿಬೇವಿನ ಸೊಪ್ಪು. ನೆಕ್ಸ್ಟ್ ಒಂದು ಪಾತ್ರೆಗಳಿಗೆ ಸ್ಕ್ರಬ್ ಬೇಕಾಗಿತ್ತು, ಸ್ಕ್ರಬ್ಬು. ಹೌದು, ಬಂದೆ ಬಂದೆ ಬಿಡಪ್ಪ, ಹೇಳಾಯ್ತದಪ್ಪ. ನೆಕ್ಸ್ಟ್ ಮಾಮ್ಸ್ ಮ್ಯಾಜಿಕ್ ಬಿಸ್ಕೆಟ್. ನನ್ ಮಗಂಗೆ ನನ್ಗೆ ಅದೆಷ್ಟಿದ್ರು ಸಾಲಲ್ಲ, ಪೈಪೋಟಿ ಮಂದ್ ತಿನ್ಬಿಡ್ತೀವಿ. ನೆಕ್ಸ್ಟ್ ಅದ್ ಬಿಟ್ರೆ ಪನ್ನೀರ್, ಅಮ್ಮ ಪನ್ನೀರ್ ತರಿಸಿದ್ವಿ, ಪನ್ನೀರ್ ಬೇಕು ಏನಾದ್ರು ಅಡ್ಗೆ ಮಾಡಕ್ಕೆ ಅಂತ. ನೆಕ್ಸ್ಟ್ ಬಾತ್ರೂಮ್ ಕ್ಲೀನರ್, ಇದಿರ್ಲಿಲ್ಲ, ಇದ್ ಮಾಡಕ್ ಹೋಗಿ ಇಷ್ಟೆಲ್ಲ ಮಾಡಿದ್ದು. ನಮ್ಮ ಅಮ್ಮಗೆ ಏನೋ ಒಂದು ಸಾಮಾನು ಬೇಕಾದ್ರೆ ಆರ್ಡರ್ ಮಾಡಿದ್ರೆ 10 ಸಾಮಾನ್ಯ. ಈರುಳ್ಳಿ ಈ ತರದ್ದು 3 ಕೆಜಿ, 70 ರೂಪಾಯಿ 3 ಕೆಜಿ. ಏನು ಗೊತ್ತಾ, ಎಷ್ಟು ಚೆನ್ನಾಗಿ ಚೆಕ್ ಮಾಡ್ತಾ ಇರೋದು, ಲಾಸ್ಟ್ ಟೈಮು ಮಿಸ್ ಆಗಿತ್ತು ಸಾಮಾನು, ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಕಳಿಸಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ಇದನ್ನ ಚೆಕ್ ಮಾಡ್ತಾ ಇರೋದು, ಇಲ್ಲಾಂದ್ರೆ ಏನು ಚೆಕ್ ಮಾಡ್ತಾ ಇರಲಿಲ್ಲ. ಓಕೆ, ನೆಕ್ಸ್ಟ್ ಹಾಲು 3 ಪ್ಯಾಕೆಟ್ ಮಾಡಿದ್ದೆ, ಎಷ್ಟು ಪ್ಯಾಕೆಟ್ ಕೊಟ್ಟು ಹೋಗ್ತೀನಿ, 3 ಪ್ಯಾಕೆಟ್ ಬಂದೈತೆ ಹಾಲು. ಗುಡ್ ಲೈಫ್ ಇದು ಡೈಲಿ ಯೂಸ್ ಮಾಡಕ್ಕೆ ಅಂತಲ್ಲ, ಎಮರ್ಜೆನ್ಸಿ ಬೇಕಾಗುತ್ತೆ ನನ್ಗೆ. ಯಾಕೆಂದ್ರೆ ಅಮ್ಮ ಒಂದೊಂದ್ ಟೈಮು ಸೋಮ ಒಂದೊಂದ್ ಟೈಮ್ ಮರ್ತೇ ಬಿಟ್ಟಿರ್ತಾರೆ ಹಾಲು ತರದ್, ಬೆಳಗ್ಗೆ ಟೈಮ್ ಸೋಮೆ ತರದ್ದು ಹಾಲು ಮರ್ತ್ ಬಿಡ್ತಾರಲ್ಲ, ಆ ಟೈಮಲ್ಲಿ ಎಮರ್ಜೆನ್ಸಿ ಅಮ್ಮ ಹೊರಗಡೆ ಹೋಗಕ್ ಆಗ್ತಾ ಇಲ್ಲ ಅನ್ನುವಾಗ ಈ ಟೋನ್ ಮಿಲ್ಕ್ ಹಾಲ್ನ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ಇದು ಎಮರ್ಜೆನ್ಸಿಗೆ ಅಂತ ತಂದಿಟ್ಟಿರ್ತೀವಿ ಮನೆಯಲ್ಲಿ. ಬಿಟ್ರೆ ತೊಂಡೆಕಾಯಿ, ಬೆಂಡೆಕಾಯಿ ತೋಟದಲ್ಲಿದೆ ತೊಂಡೆಕಾಯಿ. ಬಿಟ್ರೆ ನೆಕ್ಸ್ಟ್ ಸೌತೆಕಾಯಿ 2, ಇದು ಸೋಮ್ಗೆ ಬೇಕು, ಇದೇ ಅವ್ರಿಗೆ ಈವ್ನಿಂಗ್ ಸ್ನಾಕ್ಸ್ ಅಂತಂದ್ರೆ ಸೌತೆಕಾಯಿ. ಇತ್ತ ಸೌತೆಕಾಯಿ ಮಮ್ಮಿ ಇರ್ಲಿಲ್ಲ. ಓಕೆ ನೋಡಿ, ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ, ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಏನೇ ತರಿಸಿದ್ರು ಇಷ್ಟು ನೀಟಾಗಿ ಪ್ಯಾಕ್ ಮಾಡಿರ್ತಾರೆ, ಅದಕ್ಕೆ ನಾನು ತರಿಸೋದು. ನೋಡಿ, 2 ಪ್ಯಾಕೆಟ್ ಈರುಳ್ಳಿ ಇದೆ. ಇವಾಗ ಇದನ್ನ ಎತ್ತಿಟ್ಬಿಟ್ರೆ ಮೇ ನೋಡ್ರಿ, ಮನೆಯಲ್ಲಿ ಏನಿರುತ್ತೋ ಏನಿರಲ್ವೋ ಅಲ್ವಾ, ಮೇನ್ ಈರುಳ್ಳಿ ಟೊಮೊಟ ಆಲೂಗೆಡ್ಡೆ ಬೇಳೆಗಳು ಅಂದ್ರೆ ಹೆಸರುಬೇಳೆ. ಇದಿಷ್ಟು ಮಾತ್ರ ಇದ್ಬಿಟ್ರೆ ಯಾವ ಅಡುಗೆನಾರು ಒಂಚೂರು ಟೊಮೊಟೊ ಗೊಜ್ಜು ಮಾಡ್ಕೊಂಡು ತಿನ್ಬಿಡ್ಬೋದು, ಇಲ್ಲಾಂದ್ರೆ ಈರುಳ್ಳಿ ಟೊಮೊಟೊ ಬೇಳೆ ಹಾಕ್ಬಿಟ್ಟು ತಿಳಿ ಸಾರು ತರ ಮಾಡ್ಕೊಂಡು ತಿನ್ಬಿಡ್ಬೋದು. ನಾನು ಅದೇ ಅನ್ಕೋತಾ ಇರ್ತೀನಿ, ಮೇನ್ ತರಕಾರಿ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಇಲ್ಲ ಏನೇ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಈರುಳ್ಳಿ ಟೊಮೊಟೊ ಆಲೂಗೆಡ್ಡೆ
ಇದು ಮಾತ್ರ ರೇಟ್ ಜಾಸ್ತಿ ಆಗ್ಬಾರ್ದು. ಮೇನ್ ಇದು ಇರ್ಲೇಬೇಕು, ಜಿಂಜರ್ ಗಾರ್ಲಿಕ್ ಇದೆಲ್ಲ ಮನೆಯಲ್ಲಿ ಇತ್ತು ಅಂತ ಏನಾದ್ರು ನನಗೆ ಅನ್ಸೋದು. ಈರುಳ್ಳಿ ಏನಾದ್ರು ಪಟಕ ಅಂತ ಮಾಡಿ ಹಾಕ್ಬಿಡ್ತೀನಿ ಅಡುಗೆನ. ಸೊ ನಿಮ್ಗೂ ಹಂಗೇನಾ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದಿಷ್ಟ ಇದ್ರೆ ಮೇನ್ ಏನಾದ್ರು ಒಂದು ರೆಸಿಪಿ ಮಾಡ್ಬಿಡ್ಬೋದು ಅಂತ ಅನ್ಸುತ್ತಾ? ತರಕಾರಿ ರೇಟ್ ಜಾಸ್ತಿ ಆದ್ರೂ ಸರಿ, ತರಕಾರಿ ಇಲ್ಲದೆ ಇದ್ರು ಸರಿ, ಮನೆಯಲ್ಲಿ ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಇದ್ರೆ ಅಂದ್ರೆ ಮೀನ್ಸ್ ತರಕಾರಿ ಇದ್ರೆ ಸಾಕು ಅಂತ ಅನ್ಸುತ್ತಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆನಾ? ನಾನು ಇದೆಲ್ಲ ಏನಕ್ಕೆ ಬುಕ್ ಮಾಡ್ತಾ ಇರೋದಂತ ಅಂದ್ರೆ ಅದೇ ನನಗೆ ಲಾಸ್ಟ್ ಟೈಮ್ ಮಿಸ್ ಆಗಿತ್ತು ಅಂತ ಹೇಳಿದ್ನ, ಬುಕ್ ಮಾಡಿ ಇವಾಗ ಅದಕ್ಕೆ ನೀಟಾಗಿ ಎಲ್ಲ ಚೆಕ್ ಮಾಡ್ತಿದ್ದೆ. ಆದ್ರೆ ಲಾಸ್ಟ್ ಟೈಮ್ ಈರುಳ್ಳಿ ಮಿಸ್ ಆಗಿತ್ತಲ್ಲ ರಕ್ಷಿತ್, ಅದನ್ನ ಚೆಕ್ ಮಾಡಿ. ಅದು ಏನ್ ಮಾಡಿದೆ ರಕ್ಷಿತ್, ನೀನು ಏನ್ ಮಾಡಿದೆ? ಅದು ರೀಫಂಡ್ ಆಯ್ತು ಅಮೌಂಟು, ಈರುಳ್ಳಿ ಬೆಳ್ಳುಳ್ಳಿ ಅಷ್ಟೇ ರೀಫಂಡ್ ಆಯ್ತು ವಾಪಸ್ಸು. ಸರಿ ಅಂದ್ಬಿಟ್ಟು ಸುಮ್ಮನೆ ಅದೇ ಅದಕ್ಕೆ ಬುಕ್ ಮಾಡಿ. ಚೆನ್ನಾಗಿದೆ, ನೀವು ಬೇಕಿದ್ರೆ ಟ್ರೈ ಮಾಡಿ. ಓಕೆ, ಇವಾಗ ಅಮ್ಮ ಇದನ್ನೆಲ್ಲ ಎತ್ತಿಟ್ಬಿಡ್ತಾರೆ, ಕಾಫಿನು ಮಾಡ್ಕೊಡ್ತಾರೆ. ಸೊ ಕಾಫಿ ಕುಡಿದು ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಬಂದವನ ಎರಡೇ ಬಾಕ್ಸ್, ಮೂರ್ ಬಾಕ್ಸ್ ಅಲ್ವಾ ಇದು ರಕ್ಷಿ? ಇಲ್ಲಲ್ಲಪ್ಪ, ಅಲ್ಲಿ ಎರಡೇ ಬಾಕ್ಸ್ ಅಂತ ಇರೋದು ಬ್ಯಾಗ್ ಒಳಗಡೆ ಇದೆಯಂತೆ. ಆಮೇಲೆ ಇನ್ನು ಸ್ವಲ್ಪ ಜನ, ಸ್ವಲ್ಪ ಜನ ಅಲ್ಲ ಒಂದ್ ಇಬ್ರು ಮೂವರು ಅಷ್ಟೇ ಕಮೆಂಟ್ ಮಾಡಿದ್ರು, ಏನು ನಿಮ್ಗೆ ನಿಮ್ ಪಾಪ ಮಗಳು ಹುಟ್ಟದ್ಮೇಲೆ ಮಗನ ಮೇಲೆ ಪ್ರೀತಿ ಕಮ್ಮಿ ಆಗಿದೆ ಅಂತ. ಅಲ್ಲ, ಅವ್ನ್ ಇವಾಗ 15 ಇಯರ್ಸ್. ಆಕ್ಚುಲಿ ಏನ್ ಗೊತ್ತಾ, ನಿಜ ಏನಂದ್ರೆ ಅವನ ಮೇಲೆ ನನ್ ಪ್ರೀತಿ ಕೊಡ್ಬೇಕು. ಇಲ್ಲ ಇರಿ, ಇಲ್ಲ ಕಣೋ, ನಿಜ ನೀವ್ ಹೇಳಿದ್ ನಿಜ, ನಿಜವಾಲೂ ನಿಜ, ನನ್ ನಿಜವಾಲೂ ಅವನ ಮೇಲೆ ಪ್ರೀತಿ ಇಲ್ಲ ನನ್ಗೆ. ಯಾಕೆಂದ್ರೆ ನಾವು ಮೊದ್ಲು ಅಷ್ಟೇ ಹೆಂಗೆ ಅಂದ್ರೆ ಅವು ಮುಂಗ್ಸಿ ತರ ಕಿತ್ತಾಡ್ತಾ ಇದ್ವಿ, ಇವಾಗಲೂ ಕಿತ್ತಾಡ್ತೀವಿ. ಸೊ ಇವಾಗ ಇತ್ತೀಚೆಗೆ ವಿಡಿಯೋಸ್ ನೋಡ್ತಿರೋರ್ಗೆ ನಿಮ್ಗೆ ಹಂಗ ಅನ್ಸುತ್ತೆ, ನಾನು ರಕ್ಷಿತ್ ಸಿಕ್ಕಾಬಿಟ್ಟೆ ಕಿತ್ತಾಡ್ತೀವಿ, ನಾನು ಎಷ್ಟೊಂದು ಬ್ಲಾಗ್ಸ್ ಅಲ್ಲಿ ಹೇಳ್ತಾ ಇರ್ತೀನಿ, ಏ ಇದ್ ಮಾಡಿಲ್ಲ ಕಣೋ, ಅದ್ ಮಾಡಿಲ್ಲ ಕಣೋ, ಹಂಗೆ ಕಣೋ, ಹಿಂಗೆ ಕಣೋ ಅಂತ ಮೊದ್ಲು ಗುದ್ದಾಡ್ತಾ ಇದ್ವಿ. ಇವಾಗ ಗುದ್ದಾಡ್ತೀನಿ, ಅದೇನ್ ಅನ್ಸುತ್ತೆ ಅಂತಂದ್ರೆ ನೋಡಿ, ಅದನ್ನೇ ಹೇಳೋದು, ಹೆಂಗೆ ಜನಗಳು ಥಿಂಕ್ ಮಾಡ್ತಾರೆ ಅಂತ ಅಂದ್ರೆ ಪ್ರೀತಿ ಕಮ್ಮಿ ಆಗ್ಬಿಟ್ಟಿದೆ ರಕ್ಷಿತ್ ಮೇಲೆ. ಅದೇನಾಯ್ತು ಅಂದ್ರೆ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನಾನು ಫಸ್ಟ್ ಪಾಪದು ಮತ್ತೆ ರಕ್ಷಿತ್ ಪಾಪದು ಸೊಂದು ಫೋಟೋ ಹಾಕಿದೆ. ಏನಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ನಾನು ಆಲ್ರೆಡಿ ಫೋಟೋ ಹಾಕಿದ್ದೆ, ಏನ್ರದು ರಕ್ಷಿತ್ ಇಂದು ಫೋಟೋ ಹಾಕಿದ್ದೆ ರೀಲ್. ಆದ್ರೆ ಇದ್ರಲ್ಲಿ ಬರೀ ಪಾಪದ್ ಮಾತ್ರ ಹಾಕಿದ್ದೆ. ಸೊ ನನಗೆ ಒಂದು ಒಳ್ಳೆ ಫೋಟೋ ಸಿಕ್ತಲ್ಲ, ಕೊಡು ರಕ್ಷಿ ಕೊಡು ಕಮ್ಯುನಿಟಿಗೆ ಹಾಕ್ತೀನಿ ಹಾಕ್ತೀನಿ ಅಂದ್ರೆ ಸಿಕ್ಲಿಲ್ಲ. ಹಾಕದ್ರಲ್ಲಿದ್ದೆ ಅಷ್ಟೊತ್ತಿಗೆ ಅಲ್ಲೇ ಯಾರೋ ಕಮೆಂಟ್ ಮಾಡ್ಬಿಟ್ಟಿದ್ರು, ಬರೀ ಫೋಟೋ ಹಾಕ್ತಿರೋದಕ್ಕೆ ಪ್ರೀತಿ ಕಮ್ಮಿ ಆಗುತ್ತೇನ್ರಿ, ಅವನು ನನ್ ಮಗನೇ, ಅದು ನನ್ ಮಗುನೇ, ಅಂದ್ರೆ ಅವನ್ ದೊಡ್ಡವನಿದಾನಲ್ವಾ, ಸ್ವಲ್ಪ ಗೊತ್ತಾಗ್ದಲ್ಲೇ ಮಾಡ್ತಾ ಇರ್ತಾನೆ, ಬೈತಾ ಇರ್ತೀನಿ. ಮುಂಚೆನೂ ಬೈತಾ ಇದ್ದೆ ನಾನು, ಈ 15 ವರ್ಷದಿಂದನೂ ಬೈಕೊಂಡು ಬರ್ತಾ ಇದ್ದೀನಿ, ಇವಾಗ್ಲೂ ಬೈತೀನಿ. ಅದು ಅವಳು ಬಂದಿದ್ದಾಳೆ ಅಂದ್ಬಿಟ್ಟು ಸ್ಪೆಷಲ್ ಆಗಿ ಅವನನ್ನ ಪ್ರೀತಿ ಕಮ್ಮಿ ಆಗಿಲ್ಲ, ಇಲ್ಲಾಂದ್ರೆ ಬೈತಾಳೆ, ಅವನಿಗೆ ತಿನ್ನೋದನ್ನ ಕಮ್ಮಿ ಮಾಡಿಲ್ಲ ಅಥವಾ ಬೇರೆ ಇನ್ನೇನಕ್ಕೂ ನಂಗೆ ಕಮ್ಮಿನೇ ಮಾಡಿಲ್ಲ, ಇನ್ನು ಜಾಸ್ತಿನೇ ಮಾಡಿದ್ದೀನಿ ಆ ಥರ ಅನ್ನಿಸ್ಬಾರ್ದು ಅಂತ. ಮತ್ತು ಅವನಿಗೂ ಕೂಡ ಆ ಥರ ಎಲ್ಲ ಏನಿಲ್ಲಪ್ಪ, ಅವ್ನು ನನಗಿನ್ನ ಜಾಸ್ತಿ ಅವನ ತಂಗಿನ ಇಷ್ಟಪಡೋದ್ರಿಂದ ನನಗೆಲ್ಲ ಏನಿಲ್ಲ, ಯಾವುದೇ ರೀತಿ ಪ್ರೀತಿ ಕಮ್ಮಿ ಆಗಿಲ್ಲ. ಓಕೆನಾ? ಅಯ್ಯೋ, ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ಹಂಗೆ ನೋಡಿ ಬೇಕಿದ್ರೆ, ಕಮೆಂಟ್ ಮಾಡಿ ನನಗೆ ನಗು ಬರ್ತಾಯಿತ್ತು. ನಾನು ಏನು ಆನ್ಸರ್ ಕೊಡೋಕೆ ಹೋಗಲಿಲ್ಲ ಅದಕ್ಕೆ, ಯಾಕಂದ್ರೆ ನನ್ನ ರೆಗ್ಯುಲರ್ ವ್ಯೂವರ್ಸ್ ಎಲ್ರಿಗೂ ಗೊತ್ತೇ ಗೊತ್ತಿರುತ್ತೆ ತಾನೆ ನಾವು ಹಿಂಗೆ ಅಂತ ಹೇಳ್ಬಿಟ್ಟು. ನೋಡ್ತಿರೋರ್ಗೆ, ಹೊಸ್ದಾಗಿ ಬಂದಿರೋರ್ಗೆ ಗೊತ್ತಿಲ್ಲ ಅಂತ ಅನ್ಕೊಂತೀನಿ, ಅದಕ್ಕೆ ಹಿಂಗೆ ಕಮೆಂಟ್ ಮಾಡಿದ್ರು ಅಂತ ಅನ್ಕೊಂತೀನಿ. ನಾನು ಜಸ್ಟ್ ನಿಮ್ಗೆ ಹಂಗೆ ಅನ್ಸಿರ್ಬೋದನ ಹಾ ಹಾ ಅಂತ ಹೇಳ್ಬಿಟ್ಟು ಸ್ಮೈಲ್ ಕೊಟ್ಬಿಟ್ಟು ಅಷ್ಟೇ, ಇನ್ನೇನು ಕಮೆಂಟ್ ರಿಪ್ಲೈ ಕೊಡೋಕ್ಕಾಗುತ್ತಲ್ವಾ. ಹೀಗೆ ನೋಡಿ ನನ್ನ ಮಗ, ಹ್ಞೂ ನಿಜ ನಿಜ ಅಂತ ಹೇಳ್ತಾನೆ. ಏನೋ ಏಯ್ ಏನೋ ಏನೋ ನಿಜನಾ?
ಹಿಂಗೆ ಇದಕ್ಕೆ ನೋಡಿದ್ರಲ್ಲ ಇವಾಗ ನಾನು ಕ್ಯಾಮ್ರಾ ಓಡಿಸ್ಕೊಂಡು ವಿಡಿಯೋ ಮಾಡೋದು ನನಗೆ ಗೊತ್ತಿಲ್ವಾ. ಇವಾಗ ಫಸ್ಟ್ ಕ್ಯಾಮ್ರಾ ಓಡಿಸ್ಕೊಳ್ಳಿ ನೋಡಿ ಅಂತ ಹೇಳ್ತಾನ, ಅವಾಗ ನನ್ ಕೋಪ ಬರುತ್ತಾ ಹಿಂಗೆ ನನ್ ಗೊತ್ತಿಲ್ವಾ ನೀಯೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ ನಾವಿಬ್ರು. ಹೆಂಗೆ ಗೊತ್ತಾ ನಮ್ಮಿಬ್ರು ಜಗಳ ಬಿಡ್ಸಕ್ ನನ್ ಗಂಡ ಬರ್ಬೇಕು ಹಂಗೆ. ಇದು ಸಾಮಾನ್ಯವಾಗಿ ಈ ಗಂಡ ಹೆಂಡತಿ ಜಗಳದು ಆಡೋದು ಆ ತರ ಆಯ್ತು ಅಂತಂದ್ರೆ ನಾವಿಬ್ರು ಇಲ್ಲಿ ಹತ್ತೆ ಸೊಸೆ ಜಗಳ ಆಡ್ದಂಗೆ ನಾವಿಬ್ರು ನಾನು ನನ್ ಮಗ ಇಬ್ರು ಜಗಳ ಆಡೋದು ಹಾವು ಮುಗಿಸಿತರ. ಓಕೆ ಏನು ಫ್ರೆಂಡ್ಸ್ ಕೇಳಿಸ್ಕೊಡಿ ಅವನ್ ಬಾಯಿಂದಾನೆ ವಿತ್ ಪ್ರೂಫ್ ಹೇಳಿಸ್ಬಿಡ್ತೀನಿ ಅವನಿಂದಾನೆ. ಏನಪ್ಪ ದೊರೆ ಪ್ರೀತಿ ಹೋಗಿದ್ಯಾ? ಹ್ಮ್ ಓಕೆ ಕೇಳಿಸ್ಕೊಂಡ್ರಲ್ಲ ಪ್ರೀತಿ ಹೋಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಪ್ರೀತಿ ಇಲ್ಲ ಅವನ ಮೇಲೆ, ನಾನ್ ನಿಜವಾಗ್ಲೂ ಹೇಳ್ತಾ ಇದೀನಿ. ಓಕೆನಾ? ಹ್ಮ್ ಓಕೆನಾ ಸರಿ. ನಿಮ್ಮೆಲ್ರಿಗೂ ಏನ್ ಅನಿಸ್ತದೆ ಪ್ರೀತಿ ಹೋಗಿದ್ಯಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಓಕೆನಾ? ಇವಾಗ ಊಟ ಟೈಮ್, ಅಮ್ಮ ಏನ್ ಅಡಿಗೆ ಮಾಡ್ತಾರೆ ಗೊತ್ತಿಲ್ಲ ನೋಡ್ಬೇಕು. ಎಲ್ಲರೂ ದೋಸೆನೆ ತಿಂತೀವಿ ಅಂತ ಹೇಳ್ತಾ ಇದಾರೆ. ದೋಸೆ ಮಾಡಿದ್ರು ಅಮ್ಮ, ಯಾರು ಬೆಳಗ್ಗೆ ದೋಸೆ ತಿಂದಿಲ್ಲ, ಸೋಮು ಇಡ್ಲಿ ತಂದ್ಬಿಟ್ಟಿದ್ರು ಅಂತ. ಇಡ್ಲಿ ದೋಸೆ ಯಾರು ತಿನ್ನಕ್ ಹೋಗ್ಲಿಲ್ಲ, ನಾನೊಬ್ಳೆ ದೋಸೆ ತಿಂದಿದ್ದು. ಅದಕ್ಕೋಸ್ಕರ ಇವಾಗ ಒನ್ ಟೈಮಿಗೆ ಏನಾದರೂ ಜಸ್ಟ್ ದೋಸೆ ಮಾಡಿಬಿಡಿ, ಬೆಂಡೆಕಾಯಿ ಪಲ್ಯ ಇದೆ ಅಂತ. ನೆಕ್ಸ್ಟು ಬೆಳಗ್ಗೆ ಬೇರೆ ಏನಾದರೂ ಇಡ್ಲಿ ಮಾಡಿ ಆಮೇಲೆ ಸಾಂಬಾರು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಏನು ಮಾಡ್ತಾರೆ ಅಮ್ಮ ನೋಡಬೇಕು. ಸೊ ಕಿಚನಲ್ಲಿ ಏನು ಮಾಡ್ತಾರೆ ಅಂತ ನೋಡಿ. ನನ್ನ ಮಗಳು ಏನಮ್ಮ ಏನು ನೀನು ಮಾತಾಡ್ತೀಯಾ? ಹಾಂ ನನ್ನ ಮಗಳು ಸೌಂಡು ನೀನು ಮಾತಾಡ್ತೀಯ ಮಣಿ ಅಮ್ಮೋ ಲಕ್ಕಿಮ್ಮ ಇದೆ. ಸೊ ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ. ನನ್ ಮಗಳು ಒಂದೇ ಸಮ ಏನು ಆ ಕಡೆ ಈ ಕಡೆ ಕದ್ಲಂಗಿಲ್ಲ. ನಾವು ಏನ್ ಗೊತ್ತಾ, ಟೋಪಿಗಳೆಲ್ಲ ಆಗ್ಲೇ ಟೈಟ್ ಆಗ್ತಾ ಇದೆ. ಇಲ್ಲಿ ಟೈಟು ಫುಲ್ಲು, ತಲೆ ಕ್ಲೋಸ್ ಒಂದ್ ಕಡೆ, ಕಿವಿ ಓಪನ್ ಇನ್ನೊಂದ್ ಕಡೆ ಇದಾಗ್ತಾ ಇದೆ. ಸೊ ಆರ್ಡರ್ ಮಾಡಿದೀನಿ ಕ್ಯಾಪು. ಒನ್ ಥಿಂಗ್, 0 to 3 months ಅಂತ ಆರ್ಡರ್ ಮಾಡಿದ್ದೆ, ಏನೋ ಆಗ್ಲೇನೆ ಟೈಟ್ ಆಗ್ತಾ ಇದೆ. ಸೀರೆ ಕಟ್ಟೋ ಸೀರೆಯಲ್ಲಿ ಮಲಗಿಸಾಕಾಗ್ತಾ ಇಲ್ಲ, ಮಲಗಲ್ಲ ಇದು. ಏನ್ ಮಾಡೋಣ ನಾವು? ಈ ಪಕ್ಕದಲ್ಲಿ ಸೀರೆ ತೊಟ್ಲಲ್ಲೂ ಅಷ್ಟು ಜಾಸ್ತಿ ಮಲಗಲ್ಲ, ಸ್ನಾನ ಮಾಡಿಸಿ ಬಂದಾಗ ಮಾತ್ರ ಮಲಗಿಸ್ತೀವಿ, ಇಲ್ಲ ಅಂತಂದ್ರೆ ಇಲ್ಲವೇ ಇಲ್ಲ. ನೆಕ್ಸ್ಟು ಪಕ್ಕದಲ್ಲೇ ಮಲಗಿಸ್ಕೊಬಿಟ್ಟಿ, ನಾನೇನು ಒಬ್ಳೆ ಮಲ್ಕೊಳ್ಳೋದಲ್ವಾ, ಆದ್ರಿಂದ ಏನು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದಲ್ಲ. ಆಲ್ಮೋಸ್ಟ್ 12 ಗಂಟೆವರೆಗೂ ಆಟ ಆಡ್ತಾನೆ ಇರುತ್ತೆ ಪಾಪ. ಒಂದ್ಸರಿ 11 ಗಂಟೆಗೆ ಮಲ್ಕೊಬಿಡ್ತಾಳೆ, ಒಂದ್ಸರಿ 12 ಗಂಟೆವರೆಗೂ ಆಟ ಆಡ್ತಿರ್ತಾಳೆ. ಆದ್ರಿಂದ ಸೀರೆನೂ ವೇಸ್ಟು, ತೊಟ್ಲು ವೇಸ್ಟು. ತೊಟ್ಲು ಸ್ನಾನ ಮಾಡಿಸ್ದಾಗ ಮಾತ್ರ ಮಲಗಿಸ್ತೀವಿ ಅಷ್ಟೇನೆ. ಇವಾಗ ಅಲ್ಲಿ ಅಲ್ಲಿ ಮತ್ತೆ ನನಗೆ ಜಾಸ್ತಿ ಕತ್ಲೆ ಇರಬೇಕು ಅಂತ ನನಗೆ ಆಗಲ್ಲ. ಕಣ್ಣು ಈ ಬೆಳಕಿಗೆಲ್ಲ, ಕಣ್ಣು ಮೈಗ್ರೇನ್ ಇರೋರಿಗೆ ಜಾಸ್ತಿ ಬೆಳಕಾಗಲ್ಲ, ನನಗೆ ಹಂಗೇನೆ ಬೆಳಕಾಗಲ್ಲ. ಕತ್ಲೆ ಇರೋಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ, ಅದಕ್ಕೇ ಕಣ್ಣಿಗೆ ಬಟ್ಟೆ ಹಾಕೊಂಡು ಮಲ್ಕೊಂಡು ನೈಟ್ ಟೈಮು ಅಷ್ಟೇ, ಬೆಳಗಿನ ಜಾವ ಆಗ್ತಾ ಲೈಟ್ ಇವರೆಲ್ಲ ಆನ್ ಮಾಡೋದು, ಮತ್ತೆ ಇಲ್ಲಿ ಬೆಳಕು ಕಾಣಿಸೋದೆಲ್ಲ ಆಗ್ತಿರ್ತದೆ ವಿಂಡೋಸಿಂದ, ಅದರಿಂದ ಕಣ್ಣಿಗೆ ಹಿಂಗೆ ಬಟ್ಟೆ ಹಾಕೊಂಡು ಮಲ್ಕೊಂಡಿರ್ತೀನಿ. ಅಯ್ಯೋ ನನ್ನ ಮಗಳು ಉಲ್ಟ ಬೆಳಕ್ಬೇಕು, ನಮ್ಮಮ್ಮ ಅದು ಹೇಳ್ತಾರೆ, ನನ್ನ ಮಗಳು ನನ್ನ ಮೊಮ್ಮಗಳು ನನ್ನ ಥರ ಬೆಳಕ್ಬೇಕು ಅವಳಿಗೆ ಅಂತ ಹೇಳ್ತಾ ಇರ್ತಾರೆ.
ಅಲ್ಲ ಮಣಿ ಲಕ್ಕಿನ ಲಕ್ಕಿ ಹೌದಲ್ಲಮ್ಮ ಹಂಗೆ ನನ್ ಮಗ್ಳಿಗೆ. ಸೊ ನೋಡಿ ಹೆಂಗೆ ಅಂತ. ಓಕೆ ಇವಾಗ ಊಟ ಮಾಡಬೇಕು, ಊಟಕ್ಕೆ ಕರಿತಾ ಇದ್ದಾರೆ ಅಮ್ಮ. ಊಟ ಮುಗಿಸ್ಕೊಂಡು ಇದು ಮಾಡ್ತೀನಿ. ಫಸ್ಟ್ ಹೊಟ್ಟೆ ಹಸ್ವಾಗ್ತದೆ ನನಗೂ, ಯಾಕೋ ಬೇಗ ಊಟ ಮಾಡಿದ್ವಿ. ಬೆಳಿಗ್ಗೆ 9 ಗಂಟೆಗೆ ತಿಂಡಿ ಆಯಿತು, ಮತ್ತು 1:30 ಊಟ ಆಯಿತು. ಅದಕ್ಕೆ ಇವಾಗ ಬೇಗ ಹೊಟ್ಟೆ ಹಸ್ವಾಗ್ತಾಯಿದೆ. ಸಿನ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೆ, 3 ಗಂಟೆಗೆ ಊಟ ಮಾಡ್ತಾಯಿದ್ದೆ. ಇವಾಗ ಬೇಗ ತಿಂಡಿ ತಿಂದಿದ್ದಕ್ಕೆ ಹೊಟ್ಟೆ ಹಸ್ವಾಗ್ತದೆ, ಅದಕ್ಕೋಸ್ಕರ. ಹೌದು ಫ್ರೆಂಡ್ಸ್, ಇವಾಗ ಆಯಿತು ಊಟ ಎಲ್ಲ ಆಯಿತು. ನೆಕ್ಸ್ಟ್ ಅಮ್ಮ ಹಾಲು ತಂದಿಟ್ಟಿದ್ದಾರೆ, ನನ್ನ ಜೊತೆಗೆ ಅಮ್ಮನ ಸೀರಿಯಲ್ ನೋಡ್ತಾ ಐತೆ. ಸುಮ್ಮನೆ ನೋಡ್ತಾ ಕೂತಿದ್ದೀವಿ. ಯಾವ ಸೀರಿಯಲ್ ನೋಡಿ, ಸತ್ಯ ಧಾರಾವಾಹಿ ನೋಡ್ತಾ ಇದೆ ಅಮ್ಮ. ನೋಡಿ ಅಲ್ಲಿ ಅಲ್ಗಡಲ ಸೀರಿಯಲ್ಗಳು ಬಿಟ್ಟು ಅಲ್ಗಡಲ ನೋಡಿದ್ರೆ ಕುತ್ಕೊಂಡ್ಬಿಡ್ತಾರೆ ಹಂಗೆ, ಅದ್ರ ಕಡೆನೇ ಗಮನ ನೋಡಿಕೊಂಡು. ಇವಾಗ ಹಾಲು ರೆಡಿ ಇದೆ, ನೈಟ್ ಟೈಮು ಹಾರ್ಲಿಕ್ಸ್ ಕುಡಿಯೋದು. ಸೊ ಅವ್ರ ಜೊತೆಗೆ ನಾವು ನೋಡ್ತಾ ಹಿಂಗೆ ಕುತ್ಕೊಳ್ಳೋದು. ಆಕ್ಚುಲಿ ನಾನು ಸೀರಿಯಲ್ಗಳೇ ನೋಡ್ತಿಲ್ಲ, ಅಮ್ಮನ ಕಡೆಯಿಂದ ಸೀರಿಯಲ್ಗಳು ನೋಡೋ ಥರ ಆಗ್ಬಿಟ್ಟಿದೆ ನನಗೂ. ಸುಮ್ಮನೆ ಕುತ್ಕೊಂಡು ನನಗೂ ಇನ್ನೇನು ಒಂದೊಂದು ಟೈಮ್ ಬೇಜಾರಲ್ವಾ, ಎನಿ ಟೈಮ್ ನೋಡಲ್ಲ ಕುತ್ಕೊಂಡು. ಒಂದು ಸಂಜೆಟೆ ಊಟ ಮಾಡುವಾಗ ನೋಡ್ತಾ ಹಂಗೆ ಊಟ ಮಾಡುವಂಥದ್ದು ಹೀಗೆ. ಆ್ಯಂಡ್ ಪಾಪುಗೆ ಇವಾಗ ಸಿರಪ್ ಹಾಕಿದ್ದಾಯಿತು, ನೈಟ್ ಟೈಮು ಸಿರಪ್ಪು. ಬೆಳಗ್ಗೆ ಟೈಮ್ ಒಂದು ಸಿರಪ್ ಹಾಕ್ತೀನಿ, ನೈಟ್ ಟೈಮು ಒಂದು ಸಿರಪ್ ಹಾಕ್ತೀನಿ. ಬೆಳಗ್ಗೆ ಟೈಮು D3 ಬರುತ್ತಲ್ಲ ಆ ಸಿರಪ್ ಹಾಕ್ತೀನಿ, ಮತ್ತು ಸಂಜೆ ಟೈಮು ಕಿಡಿಕೇರ್ ಅಂತ ಸಿರಪ್ ಬರುತ್ತಲ್ಲ ಅದನ್ನು ಹಾಕ್ತೀನಿ ನೈಟ್ ಟೈಮು. ಸೊ ಆ್ಯಂಡ್ ಮುಗೀತು ಇವತ್ತಿನ ಕತೆ ದಿನ ಹಿಂಗೆ. ಸೊ ಓಕೆ, ಇವತ್ತಿನ ವ್ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಏನಾದರೂ ಒಂಚೂರಾದ್ರೂ ಇಷ್ಟ ಆಗಿದ್ರೆ, ನನಗೆ ಅದಂಗೆ ಒಂದು ಚಿಕ್ಕ ಚಿಕ್ಕ ವ್ಲಾಗ್ ಏನು ಅಪ್ಡೇಟ್ ಅನ್ನೋದು ಕೊಡ್ತೀನಿ ಅಷ್ಟೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ ಅಂಡ್ ಕಮೆಂಟ್ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ಸತ್ಯ ಸೀರಿಯಲ್ ಬರ್ತಾಯಿದೆ, ಸತ್ಯ ಸೀರಿಯಲ್ಲು ಈ ಮೇಲ್ಕೋಟೆನಲ್ಲಿ ತೆಗ್ದಿದ್ರು ಅನಿಸುತ್ತೆ. ಸೊ ಮೇಲ್ಕೋಟೆ ಹೆಂಗೆ ಅಂದರೆ, ನಾನು ತುಂಬ ದಿನ ಆಯಿತು ಮೇಲ್ಕೋಟೆಗೆ ಹೋಗಿ. ಮೇಲ್ಕೋಟೆ ದೇವಸ್ಥಾನ ಇಷ್ಟ, ಆದರೆ ಅಲ್ಲಿ ಮೆಟ್ಲುಗಳು ಹತ್ತ ತುಂಬ ಕಷ್ಟ. ಒಂದೊಂದು ಮೆಟ್ಲು ಇಷ್ಟಿಷ್ಟು ದೂರಕ್ಕಿದೆ, ಹತ್ತಬೇಕು ಅಂದರೆ ಕಾಲೆಲ್ಲ ಪೇಯ್ನ್ ಬರುತ್ತೆ. ನನಗೆ ಒಂದು ಸಾರಿನೋ 2 ಸಾರಿನೋ ಮೇಲ್ಕೋಟೆಗೆ ಹೋಗಿದ್ದೀನಿ ಅಷ್ಟೇನೇ. ಇನ್ನು ನನಗೆ ನಮ್ಮ ಮಗುನಲ್ಲಿ ನಮ್ಮಮ್ಮ ಅಲ್ಲಿ ಮುಡಿ ಕೊಡಿಸಿದ್ರಂತೆ, ನಮ್ಮ ದೇವರು ಕೂಡ ಅದು. ಆದ್ದರಿಂದ ಹೇಳ್ತಾ ಇರ್ತಾರೆ ಅಮ್ಮ ಅವಾಗವಾಗ. ಮತ್ತು ನಮಗೆ ಊರಿಗೆ ಹತ್ತಿರ ಆಗುತ್ತಲ್ಲ ಪಾಂಡವಪುರ, ಮತ್ತು ನಾಗಮಂಗ್ಲಕ್ಕೆಲ್ಲ ಹತ್ತಿರ ಆಗುತ್ತಲ್ಲ. ಆದ್ದರಿಂದ ನೆಕ್ಸ್ಟ್ ಟೈಮ್ ನಮ್ಮ ಪಾಪು ಕರ್ಕೊಂಡು ಹೋಗ್ಬಿಟ್ಟು ಬರಬೇಕು. ಸೊ ಆ ಬೆಟ್ಟ ನೋಡಿದ್ರೆ ನೋಡ್ತಾ ಇದ್ದೀನಿ ಕುತ್ಕೊಂಡು, ಆ ಸೀರಿಯಲಲ್ಲಿ ಬರ್ತಾ ಇದೆ ಅದು. ಇದು ಮಂಗಳವಾರದ ಲೋಗಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಮೇಲ್ಕೋಟೆ ಬೆಟ್ಟ, ನೋಡೋಕೆ ಒಂಥರ ಚಂದ ಅಲ್ಲ. ಇಂದ ಅದನ್ನು ಅದಕ್ಕೋಸ್ಕರ ನೋಡ್ತಾ ಕೂತಿದ್ದೀನಿ ಮೇಲ್ಕೋಟೆ ನೋಡೋದಕ್ಕೆ ಅಂತ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಮತ್ತೆ ನೆಕ್ಸ್ಟ್ ವ್ಲಾಗ್. ಓಕೆ, ವೇಟ್ ಮಾಡ್ತಾರೆ, ಬಾಯ್.